ವೆಲ್ಕಮ್ ಟು ಜಿ ಕೆ ಟುಡೇ ಕನ್ನಡ. ಇವತ್ತು ನಾವು ಫೆಬ್ರವರಿ 22ರಿಂದ 25ರವರೆಗಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ನೋಡೋಣ. ನಾಲ್ಕನೇ ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಸಮ್ಮಿತ್, ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಸಮ್ಮಿತ್ ಎಲ್ಲಿ ನಡೀತಪ್ಪ ಅಂದರೆ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆಯಿತು. ಸೊ ನಿಮಗೆ ಪ್ರಶ್ನೆ ಏನಂತ ಕೇಳ್ತಾರಂದರೆ, ನಾಲ್ಕನೇ ಆವೃತ್ತಿಯ ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಸಮ್ಮಿತ್ ಎಲ್ಲಿ ನಡೆಯುತ್ತೆ ಅಂದರೆ ನವದೆಹಲಿಯಲ್ಲಿ. ಅದನ್ನು ಉದ್ಘಾಟನೆ ಮಾಡಿದವರು ಯಾರಂದರೆ JP ನಡ್ಡಾ. ಸೊ JP ನಡ್ಡಾ ಅವರು ಅದನ್ನು ಉದ್ಘಾಟನೆ ಮಾಡಿದರು. ಸೊ JP ನಡ್ಡಾ ಅವರು ಏನಿದ್ದಾರಂದರೆ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇವರಾಗಿದ್ದಾರೆ. ಇನ್ನು ಲಿಕ್ಕರ್ ಸ್ಮಗ್ಲಿಂಗ್, ಸೊ ಲಿಕ್ವರ್ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಇದಕ್ಕೆ ಸಂಬಂಧಪಟ್ಟ ಸ್ಮಗ್ಲಿಂಗ್ ಏನಿದೆ, ಕಳ್ಳ ಸಾಗಾಣಿಕೆ ಅಂತ ನಾವೇನು ಕರಿತೀವಿ, ಸೊ ಅದನ್ನು ಪರೀಕ್ಷಿಸಲು ಡಾಗ್ ಸ್ಕ್ವಾಡ್ ಅಂದರೆ ನಾಯಿಗಳ ಸ್ಕ್ವಾಡನ್ನು ನೇಮಕ ಮಾಡಿದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಬಿಹಾರ್. ಇನ್ನು ಇತ್ತೀಚೆಗೆ ಒಂದು ರೇಲ್ ದೃಷ್ಟಿ ಡ್ಯಾಶ್ಬೋರ್ಡ್ ಎನ್ನುವ ಹೊಸ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಸೊ ರೇಲ್ ದೃಷ್ಟಿ ಡ್ಯಾಶ್ಬೋರ್ಡ್ ಎನ್ನುವ ಹೊಸ ಉಪಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದೇಶದಲ್ಲಿ ರೈಲ್ವೆ ಸಂಬಂಧಿತ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನಾವು ಪಡ್ಕೋಬೋದು. ಸೊ ಇದಕ್ಕೆ ಆನ್ಸರ್ ಇದಾಗುತ್ತೆ. ಸೊ ಇದನ್ನು ಉದ್ಘಾಟನೆ ಮಾಡಿದವರು ಯಾರಂದರೆ ಕೇಂದ್ರದ ರೈಲ್ವೆ ಮಂತ್ರಿಗಳಾದ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದರು. ಇನ್ನು ಜಿಂಬಾಂಬೆ ದೇಶ ಏನು ಮಾಡಿದೆ ಅಂದರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಕರೆನ್ಸಿಯನ್ನು ಜಾರಿಗೊಳಿಸಿದೆ. ಸೊ ಅದರ ಹೆಸರೇನಪ್ಪ ಅಂದರೆ RTGS ಡಾಲರ್ ಅಂತ ಅದಕ್ಕೆ ಹೆಸರನ್ನು ಕೂಡ ಇಟ್ಟಿದೆ. ಸೊ ಇದು ಅತ್ಯಂತ ಇಂಪಾರ್ಟೆಂಟ್ ಕ್ವೆಶನ್ ಇದು ಇತ್ತೀಚೆಗೆ. ಇನ್ನು ಜಿಂಬಾಂಬೆಯ ರಾಜಧಾನಿ ಯಾವುದಂದರೆ ಹರಾರೆ. ಜಿಂಬಾಂಬೆಯ ಅಧ್ಯಕ್ಷರು ಎಮರ್ಸನ್ ನನಗ್ವಾ. ಇನ್ನು UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶ ಏನಿದೆ, ಆ ದೇಶದ ರಾಜಧಾನಿಯಾದ ಅಬುಧಾಬಿಯಲ್ಲಿ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಏನಿದೆ, ಸೊ ಅದರ ಸಮ್ಮೇಳನ ಈ ಅಬುಧಾಬಿಯಲ್ಲಿ ನಡೆಯಲಿದೆ. ಸೊ ಇದಕ್ಕೆ ಭಾರತಕ್ಕೆ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಸೊ ಇದರಲ್ಲಿ ವಿಶೇಷತೆ ಏನಿದೆ ಅಂದರೆ ನಾನ್ ಮುಸ್ಲಿಮ್ ಕಂಟ್ರಿ ಅಂದರೆ ಸೊ ಮುಸ್ಲಿಮೇತರ ಕಂಟ್ರಿ ಅಂತ ಭಾರತ ಏನು ಅನ್ನಿಸ್ಕೊಂಡಿದೆ. ಸೊ ಈ ಥರ ನಾನ್ ಮುಸ್ಲಿಮ್ ಕಂಟ್ರಿಗೆ ಆಹ್ವಾನ ನೀಡಲಾಗಿದೆ. ಸೊ ಇದರಲ್ಲಿ ಭಾರತವೇ ಮೊದಲು. ಸೊ ಈ ಗೌರವಕ್ಕೆ ಭಾರತ ಇತ್ತೀಚೆಗೆ ಪಾತ್ರವಾಗಿದೆ. ಸೊ ಭಾರತದ ಪರವಾಗಿ ಸುಷ್ಮಾ ಸ್ವರಾಜ್, ಸೊ ಇವರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಇದ್ದಾರೆ. ಸೊ ಇವರು ಭಾಗವಹಿಸಲಿದ್ದಾರೆ. ಇನ್ನು ಕೋಬ್ರಾ ಗೋಲ್ಡ್, ಸೊ ಇದೊಂದು ಮಿಲಿಟ್ರಿ ಅಭ್ಯಾಸ ಕೋಬ್ರಾ ಗೋಲ್ಡ್ ಅನ್ನೋದು. ಸೊ ಇದು ಇತ್ತೀಚೆಗೆ ಎಲ್ಲಿ ನಡೀತಪ್ಪ ಅಂದರೆ ಥೈಲ್ಯಾಂಡ್ನಲ್ಲಿ ನಡೆಯಿತು. ಸೊ ಸುಮಾರು 29 ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗಿದ್ವು. ಸೊ ಆ ರಾಷ್ಟ್ರಗಳು ಯಾವ ವಲಯದಲ್ಲಿ ಬರ್ತಾವೆ ಅಂದರೆ ಪ್ರಮುಖವಾಗಿ ಈ ಏಷ್ಯಾ ಪೆಸಿಫಿಕ್ ವಲಯ ಏನಿದೆ, ಪೆಸಿಫಿಕ್ ಸಾಗರ, ಸೊ ಅದಕ್ಕೆ ಅಂಟ್ಕೊಂಡಿರುವಂಥ ಏಷ್ಯಾ ದೇಶಗಳು ಏನಿದ್ದಾವೆ ಪ್ರಮುಖವಾಗಿ ಆ ದೇಶಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸೊ ಇಂಡಿಯಾ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ, ಬಟ್ ಮೆಂಬರ್ ಆಗಲ್ಲ, ಅಬ್ಸರ್ವರ್ ಕಂಟ್ರಿ ಆಗಿ. ಸೊ ಯಾವುದೇ ಒಂದು ಸಂಘಟನೆ ಅಥವಾ ವ್ಯಾಯಾಮ ಅಭ್ಯಾಸಗಳು ಏನಾದರೂ ಇದ್ದರೆ ಅದರಲ್ಲಿ ಕಾಯಂ ರಾಷ್ಟ್ರಗಳು ಅಂತ ಇರ್ತವೆ. ಸೊ ಇಂಡಿಯಾ ಇದರ ಕಾಯಂ ರಾಷ್ಟ್ರ ಅಲ್ಲ. ಈ ಕೋಬ್ರಾ ಗೋಲ್ಡ್ ಮಿಲಿಟ್ರಿ ಅಭ್ಯಾಸ ಏನಿದೆ, ಸೊ ಇಂಡಿಯಾ ಇದರ ಕಾಯಂ ರಾಷ್ಟ್ರ ಅಲ್ಲ ಅಥವಾ ಸದಸ್ಯ ರಾಷ್ಟ್ರ ಅಲ್ಲ ಅಂತಲೂ ಹೇಳ್ಬೋದು. ಜಸ್ಟ್ ಅಬ್ಸರ್ವರ್ ಸ್ಟೇಟ್ ಅನ್ನೋ ಹೊಣೆಯನ್ನು ಹೊತ್ಕೊಂಡು ಭಾರತ ಇದರಲ್ಲಿ ಭಾಗವಹಿಸ್ತಾ ಇದೆ. ಭಾರತದ ಪರವಾಗಿ ಇಂಡಿಯನ್ ಆರ್ಮಿ ಇದರಲ್ಲಿ ಭಾಗವಹಿಸಿದೆ. ಸೊ ಇದು ಅಬ್ಸರ್ವರ್ ಸ್ಟೇಟಾಗಿ ಯಾವಾಗಿನಿಂದ ಗುರುತಿಸ್ಕೊಂತಪ್ಪ ಅಂದರೆ ಇಂಡಿಯಾ 2016ರಿಂದ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಕೋಬ್ರಾ ಗೋಲ್ಡ್ ಮಿಲಿಟರಿ ಅಭ್ಯಾಸ ಥೈಲ್ಯಾಂಡ್ನಲ್ಲಿ ನಡೆಯಿತು. ಇನ್ನು 91ನೇ ಆಸ್ಕರ್ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ. ಸೊ ಇದರಲ್ಲಿ ನಮಗೆ ಹೆಮ್ಮೆ ಪಡುವಂಥ ವಿಷಯ ಏನಪ್ಪ ಅಂದರೆ ಭಾರತೀಯ ಮೂಲದ ಒಂದು ಚಿತ್ರ, ಸೊ ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಏನು ಮಾಡಿದೆ ಅಂದರೆ ಪ್ರಶಸ್ತಿಯನ್ನು ಗೆದ್ದಿದೆ. ಸೊ ಅದರ ಹೆಸರೇನಪ್ಪ ಅಂದರೆ ಆ ಚಿತ್ರದ ಹೆಸರು ಪೀರಿಯಡ್
ಎಂಡ್ ಆಫ್ ಸೆಂಟೆನ್ಸ್. ಸೊ ಈ ಫಿಲ್ಮ್ ಬಗ್ಗೆ ನಾನು ನಿಮಗೆ ಒಂದು ತಿಂಗಳ ಮುಂಚೆನೇ ಹೇಳಿದ್ದೆ. ಸೊ ವಿಲೇಜ್ ರಾಕ್ ಸ್ಟಾರ್ ಏನು ಅಧಿಕೃತವಾಗಿ ನಾಮ ನಿರ್ದೇಶನಗೊಂಡಿತ್ತು ಭಾರತದಿಂದ, ಬಟ್ ಅದು ಟಾಪ್ 100 ಲಿಸ್ಟಲ್ಲೂ ಕೂಡ ಆಯ್ಕೆ ಆಗಲಿಲ್ಲ. ಬಟ್ ಪೀರಿಯಡ್ ಎಂಡ್ ಆಫ್ ದಿ ಸೆಂಟೆನ್ಸ್ ಈ ಫಿಲ್ಮ್ ಏನಿದೆ, ಇದು ಭಾರತದಲ್ಲಿನ ಮಹಿಳೆಯರ ಋತುಚಕ್ರಕ್ಕೆ ಸಂಬಂಧಿಸಿದ ಒಂದು ಚಿತ್ರ. ಸೊ ಮಹಿಳೆಯರು ಎದುರಿಸಬಹುದಾದಂಥ ಸಮಸ್ಯೆಗಳ ಕುರಿತು ಋತುಚಕ್ರಕ್ಕೆ ಸಂಬಂಧಿಸಿದಂತೆ, ಸೊ ಅದರ ಬಗ್ಗೆ ಈ ಫಿಲ್ಮಲ್ಲಿ ಹೇಳಲಾಗಿದೆ. ಸೊ ಇದರ ನಿರ್ದೇಶಕರು ಯಾರಂದರೆ ರಾಯ್ಕಾ ಜೆಹತಾಬ್ಜಿ. ಸೊ ಇದರ ನಿರ್ದೇಶಕರು ರಾಯ್ಕಾ ಜೆಹತಾಬ್ಜಿಯವರು. ಇನ್ನು ಅತ್ಯುತ್ತಮ ಚಿತ್ರ ಅಂತ ಗ್ರೀನ್ ಬುಕ್, ಪೀಟರ್ ಫರೇನಿ ಇದರ ನಿರ್ದೇಶಕರು. ಸೊ ಇನ್ನು ಇದರ ಲಿಸ್ಟನ್ನು ನೋಡೋಣ ನಾವು ಪ್ರಮುಖವಾಗಿ. ಇಲ್ಲಿ ನಾನು ಪ್ರಮುಖ ಚಿತ್ರಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ, ನಿಮಗೆ ಕಂಪ್ಲೀಟ್ ಲಿಸ್ಟ್ ಏನಾದರೂ ಬೇಕಂದರೆ, ಸೊ ನಿಮ್ಮ ಟೆಲಿಗ್ರಾಮ್ ಚಾನಲ್ ಏನಾದರೂ ಇದ್ದರೆ ಅದರಲ್ಲಿ ಸರ್ಚ್ ಬಾಕ್ಸಲ್ಲಿ ಮೇಲ್ಗಡೆ ಹೋಗಿ GK Today ಕನ್ನಡ ಅಂತ ನೀವು ಸರ್ಚ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ. ಸೊ ಅಲ್ಲಿ ನಾನು ಒಂದು ಇಮೇಜನ್ನು ಹಾಕಿದ್ದೀನಿ. ಸೊ ಆ ಇಮೇಜಲ್ಲಿ ನಿಮಗೆ ಕಂಪ್ಲೀಟ್ ಆಸ್ಕರ್ ಪ್ರಶಸ್ತಿಗಳ ಲಿಸ್ಟ್ ನಿಮಗೆ ದೊರೆಯುತ್ತೆ. ಸೊ ನಿಮ್ಮದೇನಾದರೂ ಟೆಲಿಗ್ರಾಮ್ ಲಿಂಕ್ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಗೂಗಲಲ್ಲಿ ಹೋಗಿ ಆಸ್ಕರ್ ಅವಾರ್ಡ್ಸ್ 2019 ಅಂತ ನಿಮ್ಗೆ ಸರ್ಚ್ ಕೊಟ್ಟರೂ ಕೂಡ ನಿಮಗೆ ಲಿಸ್ಟ್ ಓಪನ್ ಆಗುತ್ತೆ. ಸೊ ನಾವು ಪ್ರಮುಖವಾಗಿ ನೋಡೋದಾದರೆ ಅತ್ಯುತ್ತಮ ಚಿತ್ರ ಯಾವುದಪ್ಪ ಅಂದರೆ ಗ್ರೀನ್ ಬುಕ್, ಪೀಟರ್ ಫರೇನಿ ಇದರ ನಿರ್ದೇಶಕರು. ಇನ್ನು ಅತ್ಯುತ್ತಮ ನಾಯಕಿ ಯಾರಪ್ಪ ಅಂದರೆ ಒಲಿವಿಯಾ ಕಾಲ್ಮನ್. ಅತ್ಯುತ್ತಮ ನಾಯಕಿ ಒಲಿವಿಯಾ ಕಾಲ್ಮನ್, ಅವರು ಅಭಿನಯಿಸಿದ ಚಿತ್ರ ದ ಫೇವರೇಟ್. ಇನ್ನು ಅತ್ಯುತ್ತಮ ನಾಯಕ ರಾಮಿ ಮಲೇಕ್ ಅವರು, ಅವರು ಅಭಿನಯಿಸಿದ ಚಿತ್ರ ಯಾವುದು, ಬೊಹಾಮಿಯನ್ ರ್ಯಾಪ್ಸೋಡಿ. ಇನ್ನು ಅತ್ಯುತ್ತಮ ನಿರ್ದೇಶಕರು ಯಾರಪ್ಪ ಅಂದರೆ ಅಲ್ಫಾನ್ಸೋ ಕುರಾನ್, ಅವರು ನಿರ್ದೇಶಿಸಿದಂತಹ ಚಿತ್ರ ಯಾವುದಂದರೆ ರೋಮಾ. ಓಕೆ, ಇನ್ನು ತ್ರಿಪುರ ರಾಜ್ಯದ ಮೊದಲ ಮೆಗಾ ಫುಡ್ ಪಾರ್ಕನ್ನು ತ್ರಿಪುರಾದ ರಾಜಧಾನಿಯಾದ ಅಗರ್ತಲಾದಲ್ಲಿ ಅನಾವರಣಗೊಳಿಸಲಾಗಿದೆ. ಸೊ ಇದನ್ನು ಉದ್ಘಾಟನೆ ಮಾಡಿದವರು ಯಾರಂದರೆ ಸಾಧ್ವಿ ನಿರಂಜನ್ ಜ್ಯೋತಿ. ಇವರೇನಪ್ಪ ಅಂದರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಅಂದರೆ ಕೇಂದ್ರ ರಾಜ್ಯ ಸಚಿವರು. ಎದರದಪ್ಪ ಅಂದರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಕೇಂದ್ರ ರಾಜ್ಯ ಸಚಿವರು. ಸೊ ಸಚಿವರಲ್ಲಿ ಎರಡು ವಿಧಗಳು ಬರ್ತವೆ, ಡೈರೆಕ್ಟಾಗಿ ಯೂನಿಯನ್ ಮಿನಿಸ್ಟ್ರಿ ಅಂತ ಒಬ್ಬರು ಬರ್ತಾರೆ, ಇನ್ನೊಬ್ಬರು ಯೂನಿಯನ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂತ ಇನ್ನೊಬ್ಬರು ಬರ್ತಾರೆ. ಸೊ ಈ ಕೇಂದ್ರದಲ್ಲಿ ಯೂನಿಯನ್ ಮಿನಿಸ್ಟ್ರಿಗಳು ಏನಿರ್ತಾರಲ್ಲ, ಸೊ ಅವರಿಗೆ ಸಹಾಯ ಮಾಡಲು ರಾಜ್ಯ ಸಂಬಂಧಿತ ಒಬ್ಬರನ್ನು ಮಂತ್ರಿಯನ್ನು ಕೂಡ ನೇಮಕ ಮಾಡಿರ್ತಾರೆ. ಸೊ ಅದಕ್ಕೆ ಹೆಸರು ಕೂಡ ಇಟ್ಟಿದ್ದಾರೆ, ಸಿಕರಿಯಾ ಮೆಗಾ ಫುಡ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಅಗರ್ತಲಾದ ತುಲಾಕೋನ ವಿಲೇಜ್ ಇದು ಆ್ಯಕ್ಚುಲಿ. ಓಕೆ, ಸೊ ವಿಲೇಜ್ ಅಂದರೆ ಹಳ್ಳಿ. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಪ್ರಶ್ನೆಯನ್ನು ಈ ಥರನೂ ಕೇಳ್ಬೋದು. ಇತ್ತೀಚೆಗೆ ಸಿಕರಿಯಾ ಮೆಗಾ ಫುಡ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು? ಸೊ ಇದಕ್ಕೆ ಉತ್ತರ ತ್ರಿಪುರ ಅಥವಾ ಅಗರ್ತಲಾ. ಇನ್ನು ಏಷ್ಯನ್ ಹಾಕಿ ಫೆಡರೇಷನ್ ಪ್ರತಿ ವರ್ಷ ಏನು ಮಾಡುತ್ತೆ ಅಂದರೆ ವರ್ಷದ ಆಟಗಾರ ಮತ್ತು ವರ್ಷದ ಉದಯೋನ್ಮುಖ ಆಟಗಾರ್ತಿ ಅಥವಾ ಆಟಗಾರ ಅನ್ನುವ ಗೌರವವನ್ನು ಪ್ರತಿ ವರ್ಷ ನೀಡುತ್ತಾ ಬರುತ್ತೆ. ಸೊ 2018 ವರ್ಷದ ಹಾಕಿ ಆಟಗಾರ ಅಂತ ಮನ್ಪ್ರೀತ್ ಸಿಂಗ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಸೊ ಈ ಮನ್ಪ್ರೀತ್ ಸಿಂಗ್ ಏನಿದ್ದಾರೆ ಅಂದರೆ ಪ್ರಸ್ತುತ ಇಂಡಿಯಾ ಹಾಕಿ ಟೀಮ್ನ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಮಹಿಳಾ ಹಾಕಿ ಆಟಗಾರ್ತಿಯಾದ ಲಾಲ್ರೆಮ್ ಸಿಯಾಮಿ, ಸೊ ಇದನ್ನು ನೀವು ಹೆಂಗೆ ಉಚ್ಚಾರಣೆ ಮಾಡ್ತೀರಿ ಮಾಡ್ಕೊಳ್ಳಿ, ಲಾಲ್ರೆಮ್ ಸಿಯಾಮಿ ಅವರು ಉದಯೋನ್ಮುಖ ಆಟಗಾರ್ತಿ ಎನ್ನುವ ಗೌರವಕ್ಕೆ ಭಾಜನರಾಗಿದ್ದಾರೆ. ಇನ್ನು ಸುಡಾನ್ನಲ್ಲಿ ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಸೊ ಒಂದು ವರ್ಷದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಸೊ ಹೀಗಾಗಿ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಾದರೆ ಸುಡಾನ್ನ ಪ್ರೆಸಿಡೆಂಟ್ ಯಾರಪ್ಪ ಅಂದರೆ ಅಂದರೆ ಅಧ್ಯಕ್ಷ ಯಾರಂದರೆ ಒಮರ್ ಅಲ್ ಬಶೀರ್. ಸೊ ಈ ಸುಡಾನ್ ದೇಶ ಎಲ್ಲಿ ಕಂಡು ಬರುತ್ತೆ ಅಂದರೆ ಆಫ್ರಿಕಾ ಕಾಂಟಿನೆಂಟ್ ಏನಿದೆ ಅದರ ಉತ್ತರ ಭಾಗದಲ್ಲಿ ಈ ಸುಡಾನ್ ದೇಶ ಕಂಡುಬರುತ್ತೆ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು, ಸೌತ್ ಸುಡಾನ್ ಅಂತ ಇನ್ನೊಂದು ದೇಶ ಬೇರೆ ಇದೆ, ಈ ಸುಡಾನ್ ದೇಶದ ಕೆಳಗಡೆನೆ ಸೌತ್ ಸುಡಾನ್ ಅಂತ ಬರುತ್ತೆ. ಸೊ ಹೀಗಾಗಿ ನೀವು ಎರಡೂ ದೇಶಕ್ಕೆ ಕನ್ಫ್ಯೂಸ್ ಆಗಬಾರ್ದು. ಇನ್ನು ಸುಡಾನ್ನ ರಾಜಧಾನಿ ಯಾವುದಂದರೆ ಖಾರ್ತೂಮ್.
ಇನ್ನು ಫ್ಯೂಚರ್ ಫಾರ್ ನೇಚರ್ ಅವಾರ್ಡನ್ನು ಪ್ರಕಟಪಡಿಸಲಾಗಿದೆ. ಸೊ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆಯಾರಪ್ಪ ಅಂದರೆ ದಿವ್ಯಾ ಕಾರ್ನಾಡ್ ಅವರು. ಈ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತೆ ಅಂದರೆ, ಈ ವನ್ಯಜೀವಿ ಮತ್ತು ಸಸ್ಯ ಪ್ರಭೇದಗಳ ರಕ್ಷಣೆಯಲ್ಲಿ ಕೆಲಸ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಒಟ್ಟು 3 ಜನ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಒಬ್ಬರು ದಿವ್ಯಾ ಕಾರ್ನಾಡ್, ಇನ್ನು ಇಬ್ಬರು ಯಾರಪ್ಪ ಅಂದರೆ ಒಲಿವರ್ ಸಂಗಿಮಾನ ಮತ್ತು ಫರ್ನಾಂಡ ಅಬ್ರಾ. ಇನ್ನು ವಿಶ್ವದ ಅತಿ ದೊಡ್ಡ ಜೇನುನೊಣ ಮತ್ತೆ ಇಂಡೋನೇಷ್ಯಾದಲ್ಲಿ ಪತ್ತೆಯಾಗಿದೆ. ಸೊ ಹಾಗಾದರೆ ಮೊದಲು ಅತಿ ದೊಡ್ಡ ಜೇನುನೊಣ ಪತ್ತೆಯಾಗಿತ್ತ? ಎಸ್. ಇವಾಗೇನು ಪತ್ತೆಯಾಗಿದೆ ಈ ಜೇನುನೊಣ, ಆವಾಗಲೇ 1981 ಕೊನೆಯದಾಗಿ ಈ ಜೇನುನೊಣ ಪತ್ತೆಯಾಗಿತ್ತು, ಮತ್ತೆ ತಿರುಗಿ ಇವಾಗ ಪತ್ತೆಯಾಗಿದೆ. ಸೊ ಅದರ ಹೆಸರು ಏನಪ್ಪ ಅಂದರೆ ವ್ಯಾಲೆಸ್ ಜೇಂಟ್ ಬಿ ಅಂತ ಅದರ ಹೆಸರು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ಇದು ಒಟ್ಟು ಎಷ್ಟು ಉದ್ದ ಇದೆಯಪ್ಪ ಅಂದರೆ 2.5 inches. ನೋಡಿ, 2.5 centimeter ಅಲ್ಲ, 2.5 inches ಉದ್ದ. ಸೊ ಹಾಗಾದರೆ ಇದು ಎಷ್ಟು ದೊಡ್ಡ ಜೇನುನೊಣ ಆಗಿರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಇನ್ನು ಪ್ರಶ್ನೆಗಳನ್ನು ನೋಡೋಣ. 2019 ET ಗ್ಲೋಬಲ್ ಬಿಸ್ನೆಸ್ ಶೃಂಗಸಭೆ ನಡೆದ ಸ್ಥಳ ಯಾವುದು? ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿಂದೇನು ಕೇಳಲ್ಲ. ET ಗ್ಲೋಬಲ್ ಬಿಸ್ನೆಸ್ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ನವದೆಹಲಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನಾಗಾಲ್ಯಾಂಡ್ನ ಮೊದಲ ಲೋಕಾಯುಕ್ತರಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದರು? ಸೊ ನಾಗಾಲ್ಯಾಂಡ್ನ ಮೊದಲ ಲೋಕಾಯುಕ್ತರಾಗಿ ಉಮಾನಾಥ್ ಸಿಂಗ್ ಅವರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಸೊ ಅವರ ಅವಧಿ ಎಷ್ಟು ವರ್ಷಪ್ಪ ಅಂದರೆ 5 ಇಲ್ಲ 70 ಆಗುವವರೆಗೆ. ಸೊ ಒಂದು ವೇಳೆ ಅವ್ರಿಗೆ 63 ಇದೆ ಅಂತ ಅಂದ್ಕೊಳ್ಳಿ. ಸೊ 5 ಅಂದರೆ, ಸೊ 68 ಅವರು ಅಧಿಕಾರದಲ್ಲಿ ಮುಂದುವರಿಯಬಹುದು. ಒಂದೇಳೆ 70 ಅಂದರೆ ಹೆಂಗಪ್ಪ ಅಂದರೆ, ಈಗ ಅವರಿಗೆ 68 ಆಗಿದೆ ಅಂದ್ಕೊಳ್ಳಿ, ಇವಾಗ ಅವರು ನೇಮಕ ಆಗಿದ್ದಾರೆ. ಸೊ ಈಗ 70 ಸೊ ಅವರು 5 ಆಗೋಕ್ಕಿಂತ ಮುಂಚೆನೇ ರಿಟೈರ್ಡ್ ಆಗಬೇಕಾಗುತ್ತೆ. ಸೊ 5 ಅಥವಾ 70 ಅಂತ ನಾವು ಶಾರ್ಟಾಗಿ ಹೇಳ್ಬೋದು. ಸೊ ಇದು ಲೋಕಾಯುಕ್ತರ ಅಧಿಕಾರಾವಧಿ ಕೂಡ. ಇತ್ತೀಚೆಗೆ ನಿಧನರಾದ ಕೋಡಿ ರಾಮಕೃಷ್ಣ ಇವರು ಯಾವ ಪ್ರಾದೇಶಿಕ ಸಿನಿಮಾದ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಾಗಿದ್ದರು? ಸೊ ಕೋಡಿ ರಾಮಕೃಷ್ಣ ಅವರು ತೆಲುಗು ಚಲನಚಿತ್ರ ರಂಗದ ಪ್ರಸಿದ್ಧ ನಿರ್ದೇಶಕರಾಗಿದ್ದರು. ಸೊ ಅವರು ನಿರ್ದೇಶನದ ಒಂದು ಚಿತ್ರ ನಿಮ್ಗೆ ಹೇಳಬೇಕಂದ್ರೆ ಅರುಂಧತಿ. ಅನುಷ್ಕಾ ಶೆಟ್ಟಿಯವರು ಅಭಿನಯಿಸಿದ ಚಿತ್ರ ನಿಮ್ಗೆ ನೆನಪಿರುತ್ತೆ, ಅರುಂಧತಿ. ಸೊ ಇದು ಅವರ ನಿರ್ದೇಶನದ ಚಿತ್ರ ಆಗಿದೆ, ಕೋಡಿ ರಾಮಕೃಷ್ಣ ಅವರು. ಯಾವ ಸುದ್ದಿಸಂಸ್ಥೆ ವಿಶ್ವದ ಮೊದಲ ಮಹಿಳಾ AI ಸುದ್ದಿ ಆ್ಯಂಕರ್ ಕ್ಸಿನ್ ಕ್ಸಿಯಾಮೆಂಗ್ ಅನ್ನು ಪ್ರಾರಂಭಿಸಿದೆ? ಸೊ ಮೊದಲು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಣ. ಸೊ ಏನಪ್ಪ ಅಂದರೆ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ, ಅಂದರೆ ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ. ಇದನ್ನು ಉಪಯೋಗಿಸಿಕೊಂಡು ಒಬ್ಬ ಮಹಿಳಾ ಆ್ಯಂಕರ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಯಾವ ದೇಶದಲ್ಲಿ ಅಂತ ಕೂಡ ನಾನು ಹೇಳ್ತೀನಿ, ಚೀನಾದಲ್ಲಿ. ಸೊ ಅದರಲ್ಲೂ ಮಹಿಳಾ ಆ್ಯಂಕರನ್ನು ಇವರು ರೆಡಿ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು. ಸೊ ಈ ಮುಂಚೆನೇ ನಾನು ನಿಮಗೆ ಹೇಳಿದ್ದೆ, ಇದರ ಬಗ್ಗೆ ಪ್ರಶ್ನೆ ಕೂಡ ಬಂದಿತ್ತು. ಸೊ ಕ್ಸಿನುವಾ ಸಂಸ್ಥೆ ಏನಿದೆ, ಸೊ ಇದನ್ನು ಇಂಗ್ಲೀಷಲ್ಲಿ ಈ ಥರ ಬರಿಬೋದು. ಕ್ಸಿನುವಾ ಸಂಸ್ಥೆ ಏನು ಮಾಡಿದೆ ಅಂದರೆ, ಇತ್ತೀಚೆಗೆ ಮಹಿಳಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಳ್ಳ ಸುದ್ದಿ ಆ್ಯಂಕರನ್ನು ಪರಿಚಯಿಸಿದೆ. ಸೊ ಈ ಮುಂಚೆ ಇದು ಪುರುಷನನ್ನು ಪರಿಚಯಿಸಿತ್ತು, ಸೊ ಈಗ ಮಹಿಳೆಯನ್ನು ಪರಿಚಯಿಸಿದೆ. ಸೊ ಇದಕ್ಕೆ ಉತ್ತರ ಕ್ಸಿನುವಾ ಎನ್ನುವ ಸಂಸ್ಥೆ. ಓಕೆ, ಸೊ ಇದು ಯಾವ ದೇಶದ ಸಂಸ್ಥೆ ಅಂದರೆ ಚೀನಾದ್ದು. ಭಾರತೀಯ ಖಗೋಳ ವಿಜ್ಞಾನ ಸಂಸ್ಥೆ ಅಂದರೆ ಇಂಗ್ಲೀಷ್ನಲ್ಲಿ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಸೊ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡ್ರು ಅಂದರೆ, GC ಅನುಪಮ ಅವರು ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡ್ರು. ಸೊ ಇವರು ಕರ್ನಾಟಕದವರು ಅನ್ನೋದೇ ನಮ್ಮ ಹೆಮ್ಮೆ. ಸೊ ಕರ್ನಾಟಕದಿಂದ ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಎರಡನೇ ವ್ಯಕ್ತಿ ಇವರಾಗಿದ್ದಾರೆ. ಸೊ ಮೊದಲ ಮಹಿಳೆ ಇವರೇ, ಬಟ್ ಕರ್ನಾಟಕದಿಂದ ಆಯ್ಕೆಯಾದ ಎರಡನೇ ವ್ಯಕ್ತಿ. ಸೊ ಮೊದಲೊಬ್ಬರು ಪುರುಷರು ನೇಮಕ ಆಗಿದ್ದರು. ಸೊ ಇವರು ಈಗ ಸದ್ಯಕ್ಕೆ ಎಲ್ಲಿ ವರ್ಕ್ ಮಾಡ್ತಿದ್ರು ಅಂದರೆ, ಇದಕ್ಕಿಂತ ಮುಂಚೆ ಇವರು ಅಂದರೆ ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ನೇಮಕವಾಗೋಕ್ಕಿಂತ ಮುಂಚೆ ಈ ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ, ಸೊ ಅಲ್ಲಿ ಡೀನ್ ಆಗಿದ್ದರು ಇವರು. ಅಲ್ಲದೆ ಹಿರಿಯ ಲೆಕ್ಚರರ್ ಕೂಡ ಆಗಿದ್ದರು, ಸೀನಿಯರ್ ಲೆಕ್ಚರರ್ ಅಂತ ನಾವೇನು ಕರಿತೀವಿ. ಸೊ ಇನ್ನು ಭಾರತೀಯ ಖಗೋಳ ವಿಜ್ಞಾನ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ, ಇದು ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದರೆ 1972.
ಕೆಳಗಿನ ಯಾವ ದೇಶದಲ್ಲಿ ಫೆಸ್ಟಿವಲ್ ಆಫ್ ಇಂಡಿಯಾ ಪ್ರಾರಂಭವಾಗಿದೆ? ಸೊ ಈ ಪ್ರಶ್ನೆಯನ್ನು ಓದುತ್ತಲೇ ನಾವು ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ, ಯಾಕಂದರೆ ಹೆಸರಿನಲ್ಲಿ ಏನಿದೆ ಫೆಸ್ಟಿವಲ್ ಆಫ್ ಇಂಡಿಯಾ ಅಂತಿದೆ. ಸೊ ಹೀಗಾಗಿ ಇದು ಇಂಡಿಯಾದಲ್ಲೇ ನಡೆದಿರ್ಬೋದು ಅಂತ ನಮ್ಮ ಭಾವನೆ ಇರುತ್ತೆ. ಸೊ ಇದಕ್ಕೆ ಉತ್ತರ ಇಂಡಿಯಾ ಬರಲ್ಲ. ಸೊ ಇದು ನೇಪಾಳದಲ್ಲಿ ಇತ್ತೀಚೆಗೆ ನಡೆಯಿತು. ನೇಪಾಳದಲ್ಲಿ ಅದರಲ್ಲೂ ಪ್ರಮುಖವಾಗಿ ನೇಪಾಳದ ರಾಜಧಾನಿಯಾದ ಕಠ್ಮಂಡುವಿನಲ್ಲಿ ಇದು ಪ್ರಮುಖವಾಗಿ ನಡೆಯಿತು. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಓಕೆ, 2019 ಇಂಟರ್ನ್ಯಾಷನಲ್ ವಿಷನ್ ಜೀರೋ ಕಾನ್ಫರೆನ್ಸ್ ನಡೆದ ಸ್ಥಳ ಯಾವುದು? ಸೊ ಇದು ಸಿಂಪಲ್ ಕ್ವೆಶನ್. ಇಂಟರ್ನ್ಯಾಷನಲ್ ವಿಷನ್ ಜೀರೋ ಕಾನ್ಫರೆನ್ಸ್ ನಡೆದ ಸ್ಥಳ ಯಾವುದಪ್ಪ ಅಂದರೆ ಮಹಾರಾಷ್ಟ್ರದ ರಾಜಧಾನಿಯಾದ ಮುಂಬೈಯಲ್ಲಿ ಇದು ನಡೆಯಿತು. ಸೊ ಇದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಔದ್ಯೋಗಿಕ ಕ್ಷೇತ್ರದಲ್ಲಿ ಕಾರ್ಮಿಕರಿಗೆ ಅಥವಾ ವರ್ಕ್ ಮಾಡೋರಿಗೆ ಯಾವ ಥರ ರಕ್ಷಣೆ ಇರಬೇಕು, ಅವ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತು ಈ ಸಮ್ಮೇಳನ ನಡೆದಿತ್ತು. ಓಕೆ, ಭಾರತದ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಅಧಿಕಾರಿಯನ್ನು ಯಾವ ರಾಜ್ಯ ಪೊಲೀಸ್ ನಿಯೋಜಿಸಿದೆ? ಸೊ ಇತ್ತೀಚೆಗೆ ಒಂದು ರಾಜ್ಯ ಏನು ಮಾಡಿದೆಯಪ್ಪ ಅಂದರೆ ಹ್ಯೂಮನಾಯ್ಡ್ ರೋಬೋಟ್ ಅಂದರೆ ಹ್ಯೂಮನಾಯ್ಡ್ ರೋಬೋಟ್ ಅಂದರೆ ನೀವೇನು ಜಾಸ್ತಿ ತಿಂಕೊಂಡೋದ್ಬೇಕಾಗಿಲ್ಲ. ಸೊ ಈ ರೋಬೋಟ್ ಮನುಷ್ಯರ ಥರನೇ ಇರುತ್ತೆ. ಸೊ ಅಂತಹ ರೋಬೋಟನ್ನು ಪೊಲೀಸ್ ಅಧಿಕಾರಿಯಾಗಿ ಒಂದು ರಾಜ್ಯ ಸರ್ಕಾರ ನೇಮಿಸಿದೆ. ಸೊ ಆ ರಾಜ್ಯ ಯಾವುದಪ್ಪ ಅಂದರೆ ಕೇರಳ. ಸೊ ಇದಕ್ಕೆ ಉತ್ತರ ಕೇರಳ. ಸೊ ಹೀಗಾಗಿ ಇದು ಭಾರತದಲ್ಲಿಯೇ ಮೊದಲ ಪ್ರಯತ್ನ ಅಂತ ನಾವು ಹೇಳ್ಬೋದು. ಸೊ ಇದೇನು ನಾರ್ಮಲ್ ಮನುಷ್ಯರು ಮಾಡೋ ಥರ ಎಲ್ಲ ವರ್ಕ್ ಏನು ಮಾಡಲ್ಲ, ಸುಮ್ಮನೆ ಹೆಸರಿಗೆ ಅಂತ ನಾವು ಹೇಳ್ಬೋದು. ಕೆಲವೊಂದು ಡೇಟಾಗಳನ್ನು ಸಂಗ್ರಹ ಫಾಸ್ಟಾಗಿ ನಮಗಿಂತ ಫಾಸ್ಟಾಗಿ ಸಂಗ್ರಹ ಮಾಡ್ಕೊಳ್ಳೋ ಕೆಪಾಸಿಟಿ ಇದಕ್ಕಿರುತ್ತೆ. ಸೊ ಯಾಕಂದರೆ ಅದು ಅದರಲ್ಲಿ ಕೆಲವೊಂದು ಚಿಪ್ಗಳನ್ನು ಅಳವಡಿಸಿರ್ತಾರೆ, ಮತ್ತು ಮೆಮ್ರಿ ಕಾರ್ಡನ್ನು ಕೂಡ ಅಳವಡಿಸಿರ್ತಾರೆ. ಓಕೆ, ಸೊ ಅದಕ್ಕೆ ಹೆಸರನ್ನು ಕೂಡ ಇಟ್ಟಿದ್ದಾರೆ, KP ಬಾಟ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್, ಇತ್ತೀಚೆಗೆ ಸ್ಪೇನ್ ದೇಶದಿಂದ ಕೊಡಲಾಗುವ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಸಿವಿಲ್ ಮೆರಿಟ್. ಸೊ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಥರ ಗೌರವಗಳನ್ನು ನೀಡ್ತಾ ಇರ್ತಾರೆ. ಫ್ರಾನ್ಸ್ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಇವಾಗ ಸ್ಪೇನಿಂದ ಕೊಡಲಾಗುವ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಸಿವಿಲ್ ಮೆರಿಟನ್ನು ಈ ಗೌರವವನ್ನು ಪಡೆದ ಭಾರತೀಯ ರಾಜಕಾರಣಿ ಯಾರಂದರೆ ಇತ್ತೀಚೆಗೆ ಈ ಗೌರವವನ್ನು ಸುಷ್ಮಾ ಸ್ವರಾಜ್ ಅವರು ಪಡೆದಿದ್ದಾರೆ. ಓಕೆ, ಇವರೇನಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವೆ. ಕಲಿಯಾ ಛತ್ರಭೃತಿ ಎಂಬ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಸೊ ನಾ ಈ ಮುಂಚೆ ಹೇಳ್ದಂಗೆ ಆಲ್ರೆಡಿ ಈ ಕ್ವೆಶನ್ನ ಆವಾಗಲೇ ಹೇಳಿದ್ದೀನಿ, ಮೋಸ್ಟ್ಲಿ ಒನ್ ವಾರದಿಂದನೇ ಹೇಳಿದ್ದೀನಿ. ಸೊ ಒಡಿಶಾ ಸರ್ಕಾರ ಏನು ಮಾಡಿತ್ತಪ್ಪ ಅಂದರೆ ರೈತರಿಗಾಗಿ ಏನು ಮಾಡಿತ್ತಂದರೆ ಕಾಲಿಯಾ ಎಂಬ ಯೋಜನೆಯನ್ನು ಜಾರಿಗೊಳಿಸಿತ್ತು. ಈ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಈ ಇದರ ಪ್ರಕಾರ ಏನಪ್ಪ ಅಂದರೆ ಸೊ ರೈತರಿಗೆ ಒಟ್ಟು 10,000 ರೂಗಳನ್ನು ಕೊಡಲಾಗುತ್ತೆ ಒಂದು ವರ್ಷದಲ್ಲಿ ಎರಡು ಸೀಸನ್ಗೆ. ಒಂದು ಸೀಸನ್ಗೆ 5,000, ಇನ್ನೊಂದು ಸೀಸನ್ಗೆ 5,000. ಅಂದರೆ ಖಾರಿಫ್ ಬೆಳೆಗೆ 5,000, ರಾಬಿ ಬೆಳೆಗೆ 5,000, ಮುಂಗಾರು ಬೆಳೆ ಅಥವಾ ಮುಂಗಾರು ಬೆಳೆ ಮತ್ತು ಹಿಂಗಾರು ಬೆಳೆ ಅಂತ ನಾವೇನು ಕರಿತೀವಿ. ಸೊ ಅಂತಹ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಯೋಜನೆ ಇದಾಗಿದೆ, ಕಲಿಯಾ ಛತ್ರಭೃತಿ ಅಂತ. ಸೊ ಆ ವಿದ್ಯಾರ್ಥಿಗಳಿಗೆ ಎಷ್ಟು ದುಡ್ಡು ಕೊಡ್ತಾರೆ ಅದೆಲ್ಲ ನಮಗೆ ಬೇಕಾಗಿಲ್ಲ. ಸೊ ಈ ಯೋಜನೆ ಹೆಸರನ್ನು ಮಾತ್ರ ನೀವು ನೆನಪಿಡಿ, ಕಲಿಯಾ ಛತ್ರಭೃತಿ. ಇದು ಒಡಿಶಾ ಸರ್ಕಾರದಿಂದ ಪ್ರಾರಂಭಿಸಲ್ಪಟ್ಟ ಒಂದು ಹೊಸ ಯೋಜನೆ. ಸೊ ಹಾಗಾದರೆ ಒಡಿಶಾದ ಮುಖ್ಯಮಂತ್ರಿ ಯಾರು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಮುಂದಿನ ಯಾವ ದೂರದರ್ಶಕ ಇತ್ತೀಚೆಗೆ ಸುಮಾರು 300,000 ಹೊಸ ಗ್ಯಾಲಕ್ಸಿಗಳನ್ನು ಕಂಡುಹಿಡಿಯಲು ಸಹಾಯ ಮಾಡಿದೆ ಅಂದರೆ, ಸೊ ಯಾವ ದೂರದರ್ಶಕಪ್ಪ ಅಂದರೆ ಅದು ಲೋಫಾರ್ ಎನ್ನುವ ದೂರದರ್ಶಕ. ಸೊ ಲೋಫಾರ್ ಇದು ಶಾರ್ಟ್ ಫಾರ್ಮ್, ಅದರ ಪೂರ್ತಿ ಹೆಸರು ಏನಪ್ಪ ಅಂದರೆ ಲೋ ಫ್ರಿಕ್ವೆನ್ಸಿ ಅರೆ. ಈ ದೂರದರ್ಶಕ ಸುಮಾರು 300,000 ಹೊಸ ಗ್ಯಾಲಕ್ಸಿಗಳನ್ನು ಕಂಡುಹಿಡಿಯಲು ಸಹಾಯ ಮಾಡಿದೆ. ಸೊ ಇದು ಯಾವ ದೇಶದಪ್ಪ ಅಂದರೆ ನೆದರ್ಲ್ಯಾಂಡ್. ಸೊ ನೆದರ್ಲ್ಯಾಂಡ್ನಲ್ಲಿ ಆಸ್ಟ್ರಾನ್ ಎನ್ನುವ ಒಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅದರಲ್ಲಿ ಈ ಟೆಲಿಸ್ಕೋಪ್ ಇದೆ, ಲೋಪಾರ್ ಅನ್ನುವ ಟೆಲಿಸ್ಕೋಪ್, ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೋಪಾರ್ ಎನ್ನುವ ಟೆಲಿಸ್ಕೋಪ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತಲೂ ಕೇಳ್ಬೋದು ನಿಮಗೆ. ಉತ್ತರ ನೆದರ್ಲ್ಯಾಂಡ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಸ್ಪೇಸ್ ಪಾಲಿಸಿ ಡೈರೆಕ್ಟಿವ್ 4, SPD 4 ಅಂತ ಶಾರ್ಟ್ ಆಗಿ ಕರಿತೀವಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ನೆನಪಿಟ್ಕೋಬೇಕು ನೀವು ಸ್ಪೇಸ್ ಪಾಲಿಸಿ ಡೈರೆಕ್ಟಿವ್ 4. ಸೊ ಇದು
ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದರೆ ಇದು ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕಾಕ್ಕೆ ಸಂಬಂಧಿಸಿದೆ. ಸೊ ಈ ಪಾಲಿಸಿ ಪ್ರಕಾರ ಏನಪ್ಪ ಅಂದರೆ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಏನಿದೆ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುವ ನೀತಿ ಇದಾಗಿದೆ. ಸೊ ಅಮೇರಿಕಾ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಇತ್ತೀಚೆಗೆ ಅಮೇರಿಕಾದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸಹಿಯನ್ನು ಹಾಕಿದ್ದಾರೆ. ಓಕೆ, ಸೊ ಗಾಂಧಿ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ವರ್ಲ್ಡ್ಸ್ ಇನ್ ದ ಗಾರ್ಡನ್, ಸೊ ವರ್ಲ್ಡ್ಸ್ ಇನ್ ದ ಗಾರ್ಡನ್ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಈ ಉತ್ಸವ ಕೆಳಗಿನ ಯಾವ ನಗರದಲ್ಲಿ ನಡೆಯಲಿದೆ ಅಂದರೆ ನವದೆಹಲಿಯಲ್ಲಿ ನಡೆಯಲಿದೆ. ಸೊ ಇದು ಮೂರನೇ ಆವೃತ್ತಿಯಾಗಿದೆ. ಓಕೆ, 16ನೇ ರಷ್ಯಾ ಇಂಡಿಯಾ ಚೀನಾ, ಸೊ ರಿಕ್ ಅಂತ ನಾವು ಶಾರ್ಟ್ ಆಗಿ ಕರಿಬೋದು, ಇದರ ವಿದೇಶಾಂಗ ಮಂತ್ರಿಗಳ ಸಭೆ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು? ಓಕೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ರಷ್ಯಾ ಇಂಡಿಯಾ ಚೀನಾ ದೇಶದ ವಿದೇಶಾಂಗ ಮಂತ್ರಿಗಳ ಸಭೆ ಯಾವ ನಗರದಲ್ಲಿ ನಡೆಯುತ್ತಂದರೆ ಉಜೈನ್. ಸೊ ಉಜೈನ್ ನಗರ ಚೀನಾ ದೇಶದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಈ ವಿದೇಶಾಂಗ ನೀತಿಗಳ ಬಗ್ಗೆ ಡಿಸ್ಕಸ್ ಮಾಡಲಾಯಿತು. ಸೊ ಮೊನ್ನೆ ನಡೆದಂತಹ ಪುಲ್ವಾಮಾ ಅಟ್ಯಾಕ್ ಏನಿದೆ, ಸೊ ಅದರ ಬಗ್ಗೆ ಕೂಡ ಇದರಲ್ಲಿ ಪ್ರಸ್ತಾವ ಮಂಡಿಸಲಾಯಿತು. ಸೊ ಇನ್ನು ಭಾರತದ ಪರವಾಗಿ ಯಾರು ಭಾಗವಹಿಸಿದ್ದರಂದರೆ, ಸೊ ಇಲ್ಲಿ ಹೆಸರೇ ಹೇಳುವಂತೆ ವಿದೇಶಾಂಗ ಮಂತ್ರಿಗಳು ಅಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವೆಯಾದ ಸುಷ್ಮಾ ಸ್ವರಾಜ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದರು. ಸೊ BCCIಗೆ ನ್ಯಾಯಾಲಯದಿಂದ ಮೊದಲ ಒಂಬುಡ್ಸ್ಮನ್ ಆಗಿ ನೇಮಕಗೊಂಡವರು ಯಾರು? ಸೊ ಇತ್ತೀಚೆಗೆ BCCI ಏನು ಮಾಡಿದೆ ಅಂದರೆ, ಸೊ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ, ಇದು ತನ್ನದೇ ಆದ ಒಂದು ನೀತಿ ನಿಯಮಗಳುಳ್ಳ ಒಂದು ಸಂವಿಧಾನ ಟೈಪ್ ಏನಿದೆ ನಮ್ಮ ದೇಶಕ್ಕೆ, ಅದೇ ಥರ ಇದೇ ತನ್ನದೇ ಆದ ಒಂದು ನೀತಿ ನಿಯಮಗಳನ್ನು ಒಳಗೊಂಡ ಒಂದು ಸಂವಿಧಾನ ತರಹದ ಬುಕ್ಕನ್ನು ಇತ್ತೀಚೆಗೆ ಅಳವಡಿಸ್ಕೊಳ್ತು. ಸೊ ಅದರ Article 40 ಪ್ರಕಾರ, ಸೊ ಇದೇನು ಅಳವಡಿಸ್ಕೊಂಡಿದೆ ಸಂಹಿತೆಯನ್ನು, ಅದರಲ್ಲಿ ನಿನ್ನ 40ನೇ ಆರ್ಟಿಕಲ್ ಪ್ರಕಾರ ಏನು ಹೇಳ್ತಪ್ಪ ಅಂದರೆ, ಸೊ BCCIಗೆ ಒಬ್ಬ ಒಂಬುಡ್ಸ್ಮನ್ ಇರಬೇಕು ಅಂತ ಹೇಳುತ್ತೆ. ಸೊ ಅದರ ಪ್ರಕಾರ ಏನು ಮಾಡಿದೆ ಅಂದರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಬ್ಬ ಒಂಬುಡ್ಸ್ಮನನ್ನು ನೇಮಕ ಮಾಡಿದೆ. ಸೊ ಅವ್ರು ಯಾರಪ್ಪ ಅಂದರೆ DK Jain ಅವರು. ಸೊ ಇದಕ್ಕೆ ಉತ್ತರ DK Jain. ಸೊ ಈ ಒಂಬುಡ್ಸ್ಮನ್ಗಳನ್ನು ನೇಮಕ ಮಾಡುವ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಈ ಸ್ಟೇಟ್ ಲೆವೆಲಲ್ಲಿ ಆಗಿರ್ಬೋದು, ಈ ಫೈನಾನ್ಸಿಯಲ್ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ, ಸೊ ಅದನ್ನು ಬಗೆಹರಿಸೋ ಪ್ರಯತ್ನ ಇವ್ರು ಮಾಡ್ತಾರೆ. ಅಲ್ಲದೆ ಈ ಆಟಗಾರರ ನಡುವೆ ರಾಜ್ಯವೊಂದರಲ್ಲಿ ಆಟಗಾರರ ನಡುವೆ ಏನಾದರೂ ವಿವಾದಗಳಿದ್ದರೆ, ಅವ್ರಿಗೆ ಸಂಬಂಧಪಟ್ಟಂಥ ಏನಾದರೂ ವಿವಾದಗಳಿದ್ದರೆ, ಸೊ ಅದನ್ನು ಪರಿಹರಿಸುವ ಪ್ರಯತ್ನ ಕೂಡ ಇವರು ಮಾಡ್ತಾರೆ. ಏಷ್ಯನ್ ಹಾಕಿ ಫೆಡರೇಷನ್ನ ಹೊಸ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಭಾರತೀಯ ವ್ಯಕ್ತಿ ಯಾರಂದರೆ ಮೊಹದ್ ಮುಸ್ತಾಕೆ ಅಹಮದ್. 2019 ಮೆಡಿಕಲ್ ಫೇರ್ ಇಂಡಿಯಾ ಆವೃತ್ತಿಯು ಯಾವ ನಗರದಲ್ಲಿ ಪ್ರಾರಂಭವಾಯಿತು? ಸೊ ಇವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಅಗತ್ಯ ಇರಲ್ಲ. ಸೊ ಮೆಡಿಕಲ್ ಫೇರ್ ಇಂಡಿಯಾ 2019 ಆವೃತ್ತಿ ಎಲ್ಲಿ ನಡೆಯಿತು ಅಂತ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ನವದೆಹಲಿ. ಇದಕ್ಕೆ ಉತ್ತರ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪರಮಶಿವ, ಇದು ಯಾವ ಕ್ಷೇತ್ರದೊಂದಿಗೆ ಸಂಬಂಧಿಸಿದೆ ಅಂದರೆ, ಪರಮಶಿವ ಅನ್ನೋದೇನಪ್ಪ ಅಂದರೆ ಇದೊಂದು ಸೂಪರ್ ಕಂಪ್ಯೂಟರ್. ಸೊ ಇದನ್ನು ಇತ್ತೀಚೆಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು IIT ಭುವನೇಶ್ವರ್ ಏನಿದೆ, ಸೊ ಅಲ್ಲಿ ಇದನ್ನು ಅನಾವರಣಗೊಳಿಸಿದರು. ಸೊ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತನೂ ಕೂಡ ಅನೇಕ ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ಅಂದರೆ Param 8000. ಸೊ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಇದನ್ನು ಲಾಂಚ್ ಮಾಡಿದ್ದು ಯಾವಾಗಂದರೆ 1991. ಓಕೆ, ಏರೋ ಇಂಡಿಯಾ 2019 ಯಾವ ಸಂಸ್ಥೆಯ ರಕ್ಷಣಾ ವಿಭಾಗ ಆಟ್ಮೋಸ್ಫೆರಿಕ್ ವಾಟರ್ ಜನರೇಟರನ್ನು ಪ್ರಾರಂಭಿಸಿದೆ? ಸೊ ನಿಮ್ಗೆ ಗೊತ್ತಿರ್ಬೋದು, ಏರೋ ಇಂಡಿಯಾ ಪ್ರದರ್ಶನ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಮೊನ್ನೆ ಸುಮಾರು 300 ಹೆಚ್ಚು ಕಾರುಗಳು ಕೂಡ ಬೆಂಕಿ ಅನಾಹುತದಲ್ಲಿ ಸುಟ್ಟು ಭಸ್ಮಾಗಿದ್ವು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಸೂರ್ಯಕಿರಣ್ ಎನ್ನುವ ವಿಮಾನ ಕೂಡ
ಈ ಅಭ್ಯಾಸ ನಡೆಸುವ ವೇಳೆ ಕೂಡ ಪತನ ಹೊಂದಿತ್ತು, ಅದು ಕೂಡ ನಿಮಗೆ ನೆನಪಿರ್ಬೋದು. ಸೊ ಇದೇ ಪ್ರದರ್ಶನದಲ್ಲಿ ಒಂದು ಸಂಸ್ಥೆ ಏನು ಮಾಡಿದೆಯಪ್ಪ ಅಂದರೆ ಆಟ್ಮೋಸ್ಫೆರಿಕ್ ವಾಟರ್ ಜನ್ರೇಟರನ್ನು ಪ್ರಾರಂಭಿಸಿದೆ. ಸೊ ನಿಮಗೆ ಆಟ್ಮೋಸ್ಫೆರಿಕ್ ವಾಟರ್ ಜನ್ರೇಟರ್ ಅಂದರೆ ಏನಂತ ನಿಮ್ಗೆ ಗೊತ್ತಾಗದೇ ಇರ್ಬೋದು. ಸೊ ಏನಿಲ್ಲ, ಆಟ್ಮೋಸ್ಫೆರಿಕ್ ಅಂದರೆ ಸೊ ಈ ವಾತಾವರಣದಲ್ಲಿ ನೀರಿನ ಅಂಶ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಈ ವಾತಾವರಣದಲ್ಲಿರುವ ನೀರಿನ ಅಂಶವನ್ನು ಈ ಒಂದು ಜನ್ರೇಟರ್ ಏನಿದೆ ಅದನ್ನು ಹೀರಿಕೊಂಡು ಅದನ್ನು ಶುದ್ಧಗೊಳಿಸಿ ಸ್ವಚ್ಛ ನೀರನ್ನು ನಮಗೆ ನೀಡುತ್ತೆ. ಸೊ ಇದನ್ನು ಇತ್ತೀಚೆಗೆ ಯಾವುದು ರೆಡಿ ಮಾಡಿತ್ತಪ್ಪ ಅಂದರೆ ಬೆಲ್. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ನಾವು ಕರಿತೀವಿ. ಸೊ ಇದೊಂದು ನವರತ್ನ ಸಂಸ್ಥೆಯಾಗಿದೆ. ಸೊ ಸಂಸ್ಥೆಗಳಲ್ಲಿ ಮಹಾರತ್ನ, ನವರತ್ನ ಮತ್ತು ಮಿನಿ ರತ್ನ ಸಂಸ್ಥೆಗಳಂತ ಕೂಡ ಇರ್ತವೆ. ಸೊ ಅದನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೊ ಈ ಬೆಲ್ ಇದು ನವರತ್ನ ಕಂಪ್ನಿಯಾಗಿದೆ. ಸೊ ಇವಿಷ್ಟು 4 ದಿನದ ಕರೆಂಟ್ ಅಫೇರ್ಸ್. ಮತ್ತೆ ಮುಂದಿನ ದಿನಗಳ ಕರೆಂಟ್ ಅಫೇರ್ಸ್ ಅಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹಾಗೆ ಶುಭರಾತ್ರಿ ಕೂಡ.